ಇನ್ನ ಮುಂದಿನ ಕ್ಷೇತ್ರ ಚಳ್ಳ ಚಳ್ಳಕೆರೆ ಎಸ್ ಟಿ ಮೀಸಲು ಕ್ಷೇತ್ರ ಇಲ್ಲಿ ಬಿಜೆಪಿಯಲ್ಲಿ ಅನಿಲ್ ಕುಮಾರ್ ಶಶಿಕುಮಾರ್ ಜಯಪಾಲಯ್ಯ ಹಾಗೆ ಕೆ ಟಿ ಕುಮಾರಸ್ವಾಮಿ ಅವರ ಹೆಸರು ಕೇಳಿ ಬರ್ತಾ ಇದೆ ಬಿಜೆಪಿಯಲ್ಲಿ ಕಾಂಪಿಟೇಷನ್ ಆದ್ರೆ ಕಾಂಗ್ರೆಸ್ ನಲ್ಲಿ ಟಿ ರಘುಮೂರ್ತಿ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಹೀಗಾಗಿ ಎಲ್ಲ ಒಂದ್ ಕಡೆ ಜೆಡಿಎಸ್ ನಲ್ಲಿ ರವೀಶ್ ಕುಮಾರ್ ಹೆಚ್ಚು ಕೆಲಸ ಮಾಡಿದ್ರೆ ಗೆಲ್ಬಹುದು ಅನ್ನೋ ಚರ್ಚೆ ಕೂಡ ಶುರುವಾಗಿದೆ ಕ್ಷೇತ್ರದಲ್ಲಿ ಏನಿದೆ ಈಗ ಚಳ್ಳಕೆರೆಯಲ್ಲಿ ಎಸ್ ಸೆಟ್ಟಿಂಗ್ ಎಲ್ಲ ರಘುಮೂರ್ತಿ ಆರು ಕ್ಷೇತ್ರದಲ್ಲಿ ಎಲ್ಲಾ ಬಿಜೆಪಿ ಅಲೆ ಇದ್ರು ಸಹ ಎಲ್ಲ ಕಡೆ ಅವ್ರು ಗೆದ್ಬಿಟ್ರು ಚಿತ್ರದುರ್ಗ ಮೊಳಕಾಲ್ಮೂರು ಹೊಸದುರ್ಗ ಹಿರಿಯೂರು ಹೊಳಲ್ಕೆರೆ ಇಲ್ಲೆಲ್ಲ ಗೆದ್ಬಿಟ್ರು ಬಟ್ ಚಳಕೆರಲ್ಲಿ ಮಾತ್ರ ಕಾಂಗ್ರೆಸ್ನ ರಘುಮೂರ್ತಿ ಅವ್ರು ಗೆದ್ರು ಅಂಡ್ ರವೀಶ್ ಕುಮಾರ್ ಸ್ವಲ್ಪ ಸೋತ್ರು ರನರ್ ಅಪ್ ಇಲ್ಲಿ ಹೆಚ್ಚು ಕೆಲಸ ಮಾಡಿದ್ರೆ ಕಳೆದ ಬಾರಿಗಿಂತ ಗೆಲ್ಲಬಹುದು ರವೀಶ್ ಕುಮಾರ್ ಅಂತಿದೆ ಇದಿಷ್ಟೇ ಅಲ್ಲ ಬಿಜೆಪಿ ನಲ್ಕುಮಾರ್ ಶಶಿಕುಮಾರ್ ಹಿಂಗ ಜೈಪಾಲಿ ಅಂತಿದ್ರು ಹೆಚ್ಚು ಓಡಾಟ ಮಾಡದೆ ಕೂತಿರ್ತಕ್ಕಂತ ತಿಪ್ಪೇಸ್ವಾಮಿ ಅವ್ರ ಪುತ್ರ ಎಂಟಲ ಬಿಜೆಪಿ ಇಂದ ಮೇಲೆ ಆಗಿದ್ರಲ್ಲ ಅವ್ರ ಮಗ ಹೌದು ಕುಮಾರಸ್ವಾಮಿ ಅವ್ರಿಗೆ ಇವಾಗ್ಲೇ ಕರ್ಕೊಂಡ್ ಬಂದು ಟಿಕೆಟ್ ಕೊಟ್ಟು ಓಡಾಡಿಸಿದ್ರೆ ಬಿಜೆಪಿಯಿಂದ ಕುಮಾರಸ್ವಾಮಿ ಗೆಲ್ಬಹುದು ಅಂತಿದೆ ಹ್ಮ್ ನೋಡಿ ಬಹಳ ವಿಚಿತ್ರ ಇಲ್ಲಿ ಹೌದು ಚಳಕೇರಲ್ಲಿ ಬಿಜೆಪಿಯಿಂದ ಇವಾಗಲೇ ಕುಮಾರಸ್ವಾಮಿ ಕಂಟೆಸ್ಟ್ ಮಾಡಿದ್ರೆ ಅವ್ರಿಗೂ ಅವಕಾಶ ಇದೆ ಹೌದು ರವೀಶ್ ಹೆಚ್ಚು ಓಡಾಡಿದ್ರೆ ಅವ್ರಿಗೂ ಅವಕಾಶ ಇದೆ ಬಟ್ ರಘುಮೂರ್ತಿ ಇವೆಲ್ಲ ಇನ್ನೂ ಸಾಧ್ಯ ಆಗಿಲ್ವಲ್ಲ ಹೌದು ಕೆಟಿ ಕುಮಾರಸ್ವಾಮಿ ಕರ್ಕೊಂಡು ಬಿಜೆಪಿ ಟಿಕೆಟ್ ಕೊಡ್ತಾ ಇಲ್ಲ ರವೀಶ್ ಕುಮಾರ್ ಹೆಚ್ಚು ಓಡಾಡಿದ್ರೆ ಅಂತಿದೆ ಹೌದು ಇನ್ನು ಆ ಮಟ್ಟಿಗೆ ಓಡಾಡ್ತಿಲ್ಲ ಹೌದು ಓಡಾಡ್ತಿದ್ರೆ ಇನ್ನು ಜಾಸ್ತಿ ಅಂತ ನಾವಿರೋದಲ್ಲಿ ಬಟ್ ಹಾಗೆ ಸೆಟ್ಟಿಂಗ್ ಆಮೇಲೆ ರಘುಮೂರ್ತಿಗೆ ಪೂರಕ ವಾತಾವರಣ ಇದೆ ಸದ್ಯಕ್ಕೆ ಹೆಂಗ್ ಬೇಕಾದ್ರೂ ಚೇಂಜ್ ಆಗಬಹುದು ಬಿಜೆಪಿಯವರು ರಘುಮೂರ್ತಿ ಸಾರಿ ಕುಮಾರಸ್ವಾಮಿ ಕೊಟ್ರೆ ಗೆಲ್ಬಹುದಷ್ಟೇ ಬಂದ್ ಇವಾಗ್ಲೇ ಈಗಲೇ ರವೀಶ್ ಕುಮಾರ್ ಜಾಸ್ತಿ ಓಡಾಡೋದ ಅವ್ರಿಗೂ ಅವಕಾಶ ಇದೆ ಬಟ್ ಅವೆರಡು ಸಾಧ್ಯ ಆಗದೆ ಕಾರಣ ಈ ಕಾಂಗ್ರೆಸ್ ನ ಹಾಲಿ ಶಾಸಕರು ರಘುಮೂರ್ತಿ ಅವರು ಕರ್ನಾಟಕ ಟಿವಿ ಡಿಸೆಂಬರ್ ಕೂಡ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ರೆ ನಿಮ್ಮ ಮಕ್ಕಳು ದಷ್ಟ ಪುಷ್ಟವಾಗಿ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ಸದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ